ನಮ್ಮ ಮಂಡ್ಯ ನಮ್ಮ ಹೆಮ್ಮೆಯ ಉದ್ಯಮಿ. ಕಲ್ಪನೆ ಟಿವಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಾದರಹಳ್ಳಿ ರಾಜು. ವೀಕ್ಷಕರೇ, ಒಂದು ಶಿಲೆ ಶಿಲ್ಪವಾಗಬೇಕು ಅಂದರೆ ಸಾಕಷ್ಟು ಹುಳಿಪೆಟ್ಟುಗಳನ್ನು ತಿನ್ನಬೇಕಾಗತ್ತೆ. ಅದೇ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಸಾಕಷ್ಟು ನೋವು, ಸಂಕಟ, ನಿಂದನೆಗಳನ್ನ ಎದುರಿಸಬೇಕಾಗತ್ತೆ ಅಂತ ಹಲವಾರು ಸಾಧಕರು ನಮ್ಮ ನಡುವೆ ಇದ್ದಾರೆ. ಅಂಥವ್ರನ್ನ ಪರಿಚಯಿಸೋದಕ್ಕೋಸ್ಕರ ಕಲ್ಪನೆ ವಾಹಿನಿ ವಿಶೇಷವಾಗಿ ನಮ್ಮ ಮಂಡ್ಯ ನಮ್ಮ ಹೆಮ್ಮೆಯ ಉದ್ಯಮಿ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇವೆ. ಅಂಥ ಸಾಧಕರನ್ನು ಪರಿಚಯ ಮಾಡಲಿಕ್ಕೆ ಕಲ್ಪನೆ ಟಿ ವಿ ನಮ್ಮ ಮಂಡ್ಯ ನಮ್ಮ ಹೆಮ್ಮೆಯ ಸಾಧಕರು ಎಂಬ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸ್ತಿದ್ದೇವೆ. ಈ ಒಂದು ಮೊದಲ ಸಂಚಿಕೆಗೆ ಮಂಡ್ಯದ ಉದ್ಯಮಿ ಅಂದರೆ ಸರ್ಕಾರಿ ನೌಕರರಾಗಿ, ಸಾರಿಗೆ ಸಂಸ್ಥೆಯ ನೌಕರರಾಗಿ ಒಂದು ಸಂಘವನ್ನು ಕಟ್ಟಿ ಒಂದು ಉದ್ಯಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ತಾಳ ಶಾಸನ ಮೋಹನ್ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮಗೆ ನಮಸ್ತೆ. ಸರಳವಾಗಿ ನಿಮ್ಮ ಪರಿಚಯ. ನನ್ನ ಹೆಸರು ತಾಳಸಾಸನ್ ಮೋಹನ್ ಅಂತ. ನಾನು ಪಾಂಡುಪುರ ತಾಲೂಕಿನ ಒಂದು ಕುಗ್ರಾಮ ತಾಳಸಾಸನ ಅನ್ನೋ ಗ್ರಾಮದಲ್ಲಿ ಜನಿಸಿದ್ದೀನಿ. ಹಾಗೆಯೇ ನನ್ನ ವಿದ್ಯಾಭ್ಯಾಸ ಎಲ್ಲವೂ ಕೂಡ ಪಾಂಡುಪುರ ಸರ್ಕಾರಿ ಶಾಲೆಯಲ್ಲಿ ಹಾಗೂ ವಿದ್ಯಾರ್ಥಿ ನಿಲಯದಲ್ಲಿ, ಜೊತೆಗೆ ವಿಜಯ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಅದಾದ ನಂತರ ಒಂದು ಚಳುವಳಿ ಹೋರಾಟಗಳಲ್ಲಿ ಭಾಗವಹಿಸ್ತಾ ಅದರ ಜೊತೆಗೆ ಸರ್ಕಾರಿ ಒಂದು ಉದ್ಯಮಕ್ಕೆ, ಒಂದು ನೌಕರಿಗೆ ಸೇರಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಟ್ಟಂಥ ಒಂದು ತರಬೇತಿ ಏನಿತ್ತು, ಚಾಲನಾ ತರಬೇತಿ, ಆ ಚಾಲನಾ ತರಬೇತಿಯ ಒಂದು ಆಧಾರವಾಗಿ ನಾನು ಒಂದು ಕೆ ಎಸ್ ಆರ್ ಸಿ ನೌಕರನಾಗಲಿಕ್ಕೆ ಸಾಧ್ಯ ಆಯಿತು. ನಾನು ಯಾವತ್ತೂ ಕೂಡ ಈ ಇಲಾಖೆಗೆ ಹೋಗಬೇಕು ಅಂತ ಅಂದ್ಕೊಂಡವನಲ್ಲ. ಆದರೆ ಅಚಾನಕ್ಕಾಗಿ ಎಲ್ಲವೂ ಕೂಡ ತಾನಾಗಿ ತಾನೇ ಬಂದಿದ್ದು. ಎರಡು ಬಾರಿ, ಮೂರು ಬಾರಿ ಕೆಲಸವನ್ನು ರಿಸೈನ್ ಮಾಡಿ ಇದು ನಾಲ್ಕನೇ ಬಾರಿಗೆ ಮತ್ತೆ ನಾನು ಕೆ ಎಸ್ ಆರ್ ಸಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಮೂರು ಬಾರಿ ರಿಸೈನ್ ಮಾಡಿ ಮತ್ತೆ ಹೋಗಲಿಕ್ಕೆ ಕಾರಣ ಏನು ಸರ್? ಸರ್, ಒಂದು ನನಗೆ ಸಾರಿಗೆ ಇಲಾಖೆಯಲ್ಲಿ ಅಂತ ಇಂಟ್ರೆಸ್ಟ್ ಇರಲಿಲ್ಲ. ಜೊತೆಗೆ ನನಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ತರಬೇತಿ ಕೊಟ್ಟಿದ್ದು ಚಾಲಕನಾಗಿ ತರಬೇತಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಾನು ಇನ್ನೂ ಕೂಡ ಕಂಡಕ್ಟರ್ ಲೈಸೆನ್ಸ್ ಮಾಡಿಸಿರಲಿಲ್ಲ. ಹಾಗಾಗಿ ಆ ತರಬೇತಿ ಮುಗಿಸ್ತಾ ಇದ್ದಂಗೆ ಒಂದು ಅವಕಾಶ ಸಿಕ್ತು ಬಿ ಎಮ್ ಟಿ ಸಿನಲ್ಲಿ. ಆ ಅವಕಾಶ ಸಿಗೋದನ್ನು ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಬಿ ಎಮ್ ಟಿ ಸಿ 12ನೇ ಘಟಕದಲ್ಲಿ ಚಾಲಕ ಕಮ್ ತಾಂತ್ರಿಕ ಅನ್ನೋ ಒಂದು ಹುದ್ದೆಗೆ ಜಾಯ್ನ್ ಆಗ್ತೀನಿ. ಅದಾದ ನಂತರ ಅಲ್ಲೇ ಇದ್ಕೊಂಡು ಮತ್ತೆ ಚಾಲನಾ ತರಬೇತಿ ಕೂಡ ಸಿಗ್ತಾ ಇರುತ್ತೆ, ಜೊತೆಗೆ ಕಂಡಕ್ಟರ್ ಲೈಸೆನ್ಸ್ ಎಲ್ಲ ಮಾಡಿಸಿ ಅಲ್ಲಿಂದ ಮತ್ತೆ ಅದನ್ನು ರಿಸೈನ್ ಮಾಡಿ ಆ ಬಿ ಎಮ್ ಟಿ ಸಿನಲ್ಲೇ ಜಯನಗರ 4th ಬ್ಲಾಕಲ್ಲಿ ಇರ್ತಕ್ಕಂಥ ಘಟಕದಲ್ಲಿ ಚಾಲಕ ಕಮ್ ನಿರ್ವಾಹಕನಾಗಿ ಕೆಲಸವನ್ನು ಮಾಡ್ತೀನಿ. ಅದರ ಜೊತೆಗೆ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಎರಡು ಕೆಲಸ ಸಿಗೋಕ್ಕೂ ಮೊದಲೇ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಕೆಲಸವನ್ನು ಮಾಡ್ತೆ, ಅದು ಕೂಡ ಕಂಪ್ನಿ ಎಂಪ್ಲಾಯ್. ಆ ಮೂರು ಕೆಲಸವನ್ನು ಬಿಟ್ಟು ನನಗೇನಪ್ಪ ಅಂದರೆ ಹೊರಗಡೆ ಹೋಗಿ ಸಾಧನೆ ಮಾಡೋದಕ್ಕಿಂತ, ಹೊರಗಡೆ ಜೀವನ ಮಾಡೋದಕ್ಕಿಂತ ನಾನು ಹುಟ್ಟೂರಲ್ಲೇ ಏನಾದರೂ ಮಾಡಬೇಕು ಅನ್ನೋ ಹಂಬಲ ನನ್ನದು. ಹಾಗಾಗಿ ಕೆ ಎಸ್ ಆರ್ ಸಿಗೆ ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಕೆಲಸ ಮಾಡ್ತಾ ಇದ್ದಾನೆ, ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ಕರೆ ಬಂತು, ನೀವು ಆಯ್ಕೆ ಆಗಿದ್ದೀರಾ, ನಿಮಗೆ ಉದ್ಯೋಗ ಲಭಿಸಿದೆ ಅಂತ. ಆ ಸಂದರ್ಭದಲ್ಲಿ ಆ ಬಿ ಎಮ್ ಟಿ ಸಿ ಕೆಲಸಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಮಂಡ್ಯ ವಿಭಾಗಕ್ಕೆ ಬಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಸರ್. ಸರ್, ಈಗ ನೀವು ವಿಶ್ವಜ್ಞಾನಿ ನೌಕರರ ಸಹ ಅಭಿವೃದ್ಧಿ ಸಹಕಾರ ಸಂಘನ ಕಟ್ಟಿದ್ರಿ. ಹಾಂ ಸರ್. ಆ ಸಂಘ ಕಟ್ಟಲಿಕ್ಕೆ ಮೂಲ ಕಾರಣ ಏನು, ಪ್ರೇರಣೆ ಏನು? ಒಂದು ಸಂಘವನ್ನು ಕಟ್ಟಲಿಕ್ಕೆ ಕಾರಣ ಏನಪ್ಪ ಅಂದರೆ, ಏನು ಈ ವ್ಯವಸ್ಥೆನಲ್ಲಿ ಲೇವಾದೇವಿದಾರರು, ಬಡ್ಡಿ ದಂಧೆಕೋರರು ಏನಿದ್ದಾರೆ, ಮತ್ತು ಬಂಡವಾಳ ಸಾಯಿಗಳು ಏನಿದ್ದಾರೆ, ಅವರು ಕಷ್ಟದಲ್ಲಿರೋರನ್ನ ಮತ್ತೆ ಮತ್ತೆ ಕಷ್ಟಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಿಜವಾಗ್ಲೂ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಪ್ರತಿಯೊಂದು ಕೂಡ ಆರ್ಥಿಕವಾಗಿ ಅವರು ತಮ್ಮ ತಮ್ಮ ಒಂದು ಆರ್ಥಿಕ ಭದ್ರತೆಗೋಸ್ಕರ ಎಲ್ಲರನ್ನೂ ಶೋಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ನಾನು ಕಂಡಂಥ ಸರ್ಕಾರಿ ನೌಕರು ಕೂಡ ಆಣಿ ಬಡ್ಡಿ, ಚಕ್ರ ಬಡ್ಡಿಯನ್ನು ಕೊಟ್ಟು ತಮ್ಮ ವೇತನವನ್ನು ತಗೊಂಡ್ರೂ ಕೂಡ ಆ ಒಂದು ಎ ಟಿ ಎಮ್ ಕಾರ್ಡನ್ನು ಸಾಲ ಯಾರು ಕೊಡ್ತಾರೆ ಅಂಥವ್ರು ಕೊಟ್ಟು ಪ್ರತಿ ತಿಂಗಳು ಅವ್ರ ಹತ್ರ ಭಿಕ್ಷೆ ಬೇಡುವಂಥ ಸಂದರ್ಭಗಳನ್ನು ನಾನು ಕಣ್ಣಾರ ಕಂಡಿದ್ದು. ಹಾಗಾಗಿ ಕನಿಷ್ಠ ಪಕ್ಷ ಅವ್ರಿಗೆ ಆರ್ಥಿಕ ಸೌಲಭ್ಯವನ್ನು ಕೊಡಿಸ್ಬೇಕು ಅನ್ನೋದು ಒಂದು ಉದ್ದೇಶ. ಆದರೆ ಮತ್ತು ಏನು ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ, ಅಂಥವ್ರಿಗೆ ನಾವು ಒಂದಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು, ನಿರುದ್ಯೋಗ ಸಮಸ್ಯೆಯನ್ನು ಹೋಗ್ಲಾಡಿಸ್ಬೇಕು ಅನ್ನೋ ಎರಡು ಉದ್ದೇಶದ ಜೊತೆಗೆ ಭವಿಷ್ಯದ ಯುವ ಜನತೆಗೆ ಏನಾದರೂ ಒಂದು ಹೊಸದನ್ನು ಮಾಡಬೇಕು ಅನ್ನೋ ಕಾರಣವನ್ನು ಇಟ್ಕೊಂಡು ಇವತ್ತು ಈ ಒಂದು ವಿಶ್ವಜ್ಞಾನಿ ಸೊಸೈಟಿಯನ್ನು ಒಂದು ಕಟ್ಟಿದ್ದೀವಿ. ಇದೆಲ್ಲದೂ ಕೂಡ ಪ್ಯೂರ್ಲಿ ಎಂಪ್ಲಾಯೀಸೇ ಇರೋದ್ರಿಂದ ನಾವು ನೌಕರರಾಗಿದ್ದೀವಿ, ಸಮಾಜದ ಪಾಲನ್ನು ನಾವು ತಗೊಂಡು ಒಂದು ಮೀಸಲಾತಿ ಅಡಿನಲ್ಲಿ
ಎಸ್ ಸಿ ಎಸ್ ಟಿ ಆಗಿರ್ಬೋದು, ಒ ಬಿ ಸಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಮೀಸಲಾತಿ ಅಡಿನಲ್ಲೇ ಬರ್ತಾರೆ. ಯಾರೂ ಕೂಡ ಸ್ವಂತ ಪ್ರತಿಷ್ಠೆಯಿಂದ ಬರಲ್ಲ. ಹಾಗಾಗಿ ಬಂದಂಥವರು ತಮ್ಮ ಸಮುದಾಯಕ್ಕೆ ಏನು ಕೊಡ್ತಾ ಇದ್ದಾರೆ, ಸಮುದಾಯದ ಪಾಲನ್ನ ನಾವು ತಗೊಂಡು ಬಂದಮೇಲೆ ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ ನಾವೇನು ಕೊಡ್ತಾ ಇದ್ದೀವಿ ಅಂದರೆ ಅಶೂನ್ಯ. ಹಾಗಾಗಿ ನಾವು ನಮ್ಮ ವೇತನದಲ್ಲಿ ಒಂದು ಪಾಲನ್ನಾದರೂ ನಮ್ಮ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಆರ್ಥಿಕ ಅಭಿವೃದ್ಧಿನ ಪೂರ್ವಕವಾಗಿ ಇಟ್ಕೊಂಡು ವಿಶ್ವಜ್ಞಾನಿ ಸಹಕಾರ ಸಂಘವನ್ನು ಮಂಡ್ಯದಲ್ಲಿ ಪ್ರಾರಂಭ ಮಾಡಿದ್ದೀವಿ ಸರ್. ಎಷ್ಟು ಜನ ಆರಂಭದಲ್ಲಿ ಸದಸ್ಯರಾದರು, ಜೊತೆಗೆ ಇದಕ್ಕಿಂತ ಮುಂಚೆ ಯಾರಾದರೂ ಈ ಥರದ ಸಂಘ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಾ? ಅದು ಹೇಗೆ ನಡೀತು, ಆರಂಭ ಹೇಗಿತ್ತು? ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡೋಕ್ಕೂ ಮೊದಲೇ ನಾನು ಒಂದು 3-4 ಸಂಘಗಳು ಪ್ರಾರಂಭ ಆಗಿ ಅರ್ಧಂಬರ್ಧ ಹಣವನ್ನು ಕಲೆಕ್ಟ್ ಮಾಡಿ ಅದನ್ನು ಪರಿಪೂರ್ಣಗೊಳಿಸೋಕ್ಕಾಗ್ತದೇನೆ, ಮತ್ತು ಅವರ ಹಣವನ್ನೆಲ್ಲ ತಿನ್ಕೊಂಡು ಮತ್ತು ಇನ್ನು ಕೆಲವರು ಹಣವನ್ನು ವಾಪಸ್ ಕೊಟ್ಟಿರೋ ಉದಾಹರಣೆಗೂ ಎಲ್ಲ ಬೇಸತ್ತಿದ್ದಾರೆ. ಒಂದು ನಾನು ಅಧ್ಯಯನ ಮಾಡಿದಂಗೆ ಈ ಒಂದು ಸಹಕಾರ ಕ್ಷೇತ್ರ ತುಂಬ ಚೆನ್ನಾಗಿದೆ, ಎಲ್ಲರೂ ಕೂಡ ಕೈ ಜೋಡಿಸೋದು ಮಾಡ್ಬೋದು ಅನ್ನೋದಕ್ಕೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಇರತಕ್ಕಂಥ ಷೇರು ಬಂಡವಾಳ ಇವೆಲ್ಲವನ್ನು ಕೂಡ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬರೇ ಏಕಾಂಗಿಯಾಗಿ ನಾವೇನು ಮಾಡೋಕ್ಕಾಗೋದಿಲ್ಲ, ಆದರೆ ಈ ಒಂದು ಸಹಕಾರದಿಂದ ಏನಾದರೂ ಮಾಡ್ಬೋದು ಅನ್ನೋದನ್ನು ಮನಗಂಡು KSRC ಪ್ರಾರಂಭವಾಗಿ ಒಂದು ಉಳಿತಾಯ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ನಮ್ಮ KSRC ನೌಕರರು ಕನಿಷ್ಠ 100, 200, 200, 500 ರೂಗಳನ್ನು ಪ್ರತಿ ತಿಂಗಳು ಒಂದು ಕಡೆ ಉಳಿತಾಯ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದು. ಆ ಉಳಿತಾಯದ ಹಣವನ್ನು ಒಟ್ಟಾರೆ ಕ್ರೋಢೀಕರಿಸಿ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಬೇಕು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅನ್ನೋ ಒಂದು ಆಸಕ್ತಿಯನ್ನು ಇಟ್ಕೊಂಡಿದ್ದು. ಅದಾದ ನಂತರ ನಾವು ಮಾಡ್ತಿರ್ತಕ್ಕಂಥ ಉಳಿತಾಯದ ಇತಿಮಿತಿ ತುಂಬ ಲಾಂಗ್ ಟರ್ಮ್ ತಗೊಳ್ಳುತ್ತೆ, ಅದು ಆದಷ್ಟು ಬೇಗ ಈಡೇರಲಿಲ್ಲ ಅಂತಂದರೆ ಅದು ನಾವು ಹಾಕೊಂಡಿರ್ತಕ್ಕಂಥ ಯೋಜನೆ ತುಂಬ ಕ್ಷೀಣಿಸ್ತದೆ ಅನ್ನೋ ಕಾರಣಕ್ಕೋಸ್ಕರ KSRC ನೌಕರರ ಜೊತೆಗೆ ಎಲ್ಲ ಇಲಾಖೆ ನೌಕರನ್ನು ಕೂಡ ಒಳಗೊಳ್ಳಬೇಕು ಅನ್ನೋ ಒಂದು ಚರ್ಚೆಯನ್ನು ಮಾಡಿ ನಮ್ಮೆಲ್ಲ ಸಹೋದ್ಯೋಗಿಗಳ ಸಹಕಾರವನ್ನು ತಗೊಂಡು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಯ ನೌಕರರನ್ನು ಕೂಡ ಒಂದು ವೇದಿಕೆಗೆ ತರುವ ಪ್ರಯತ್ನವನ್ನು ಮಾಡಿದ. ಆ ಒಂದು ತರುವ ಪ್ರಯತ್ನವೇ ವಿಶ್ವಜ್ಞಾನಿ ನೌಕರರ ಅಭಿವೃದ್ಧಿ ಸಹಕಾರ ಸಂಘ ಮಂಡ್ಯದಲ್ಲಿ ಪ್ರಾರಂಭ ಆಗಲಿಕ್ಕೆ ಕಾರಣ ಆಯಿತು. ಇವಾಗ ಎಷ್ಟು ಸದಸ್ಯರಿದ್ದಾರೆ ಸರ್ ಈಗಲ್ಲಿ? ಪ್ರಾರಂಭದಲ್ಲಿ 415 ಸದಸ್ಯರಿದ್ದರು, ಈಗ ಒಂದು 790 ಹೆಚ್ಚು ಸದಸ್ಯರು ಇದ್ದಾರೆ. ವಾಲಂಟಿಯರ್ಗೆ ಬಂದು ಆಗಿರ್ತಕ್ಕಂಥದ್ದೇ, ನಾವು ಯಾರಿಗೂ ಒತ್ತಾಯ ಮಾಡಿಲ್ಲ, ಎಲ್ಲರೂ ಕೂಡ ಕಚೇರಿಗೆ ಬಂದು ಮೆಂಬರ್ಶಿಪ್ಪನ್ನು ತಗೊಂಡಿರ್ತಕ್ಕಂಥದ್ದು. ಒಂದು ಸಹಕಾರ ಸಂಘನ ಇದ್ದಂಥ ಎಂತೆಂಥ ಸಹಕಾರ ಸಂಘಗಳು ಈಗ ಮುಳುಗೋಗಿದೆ, ಇಂಥ ಸಂದರ್ಭದಲ್ಲಿ ನೀವು ಒಂದು ಸಹಕಾರ ಸಂಘನ ಕಟ್ಟಿದ್ದೀರಿ, ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ, ಆದರೆ ನಿಮಗೆ ಈ ಸಂಘವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳೇನು, ಯಾವ ರೀತಿ ಇತ್ತು, ಸಹಕಾರ ಹೇಗಿತ್ತು ನಿಮಗೆ ಎಲ್ಲ ಸದಸ್ಯರದು? ಸಮಾಜದಲ್ಲಿ ಯಾವುದೇ ಒಂದು ತಗೊಂಡ್ರೂ ಕೂಡ ಎಂಥ ಒಳ್ಳೆ ವಿಚಾರಗಳು ತಗೊಂಡ್ರು ಕೂಡ ಅದರಲ್ಲೇ ಕೆಟ್ಟದ್ದಿದ್ದೇ ಇರುತ್ತೆ. ಹಾಗಾಗಿ ನೆಗೆಟಿವ್ ಪಾಸಿಟಿವ್ ಎರಡೂ ಇರಬೇಕಾದ್ರೆ ಪಾಸಿಟಿವ್ ಜಾಸ್ತಿ ಇದೆಯಾ ಅನ್ನೋದನ್ನು ಅಷ್ಟೇ ನೋಡಬೇಕು, ಮತ್ತು ನಾವೇನು ಗುರಿ ಉದ್ದೇಶಗಳನ್ನ ಇಟ್ಕೊಂಡಿದ್ದೀವಿ ಅನ್ನೋದ್ರ ಜೊತೆಗೆ ನಮ್ಮ ಮನಸ್ಸಾಕ್ಷಿಗೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋದರೆ ಏನು ನಮಗೆ ಅಡೆತಡೆಗಳೆಲ್ಲ ಬರುತ್ತೆ, ಆ ಅಡೆತಡೆಗಳೆಲ್ಲವೂ ಕೂಡ ಕ್ಷಣಿಕವಾಗಿ ಮತ್ತೆ ನಮ್ಮ ಕಣ್ಣೆದುರುಗಡೆ ಬರೋದು ಕಡಿಮೆ ಆಗುತ್ತೆ. ಆ ಒಂದು ಭರವಸೆಯನ್ನು ಇಟ್ಕೊಂಡು, ಯಾಕೆಂದರೆ ನಾವೀಗ ಮಹಾನಾಯಕ ಧಾರಾವಾಹಿಯನ್ನು ನೋಡ್ತಾ ಇದ್ವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಏನು ಅನುಭವಿಸಿದ್ರು ಅದನ್ನು ನಾನು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಂಥವನು. ಹಾಗಾಗಿ ಅವರು ಅನುಭವಿಸಿರೋ ನೋವುಗಳಲ್ಲಿ ನಮ್ಮದೇನು ಅಲ್ಲ, ಬಟ್ ಏನಾದರೂ ಮಾಡಿ ಒಂದು ಕಟ್ಟಲೇಬೇಕು ಅನ್ನೋ ಛಲವನ್ನು ಇಟ್ಕೊಂಡು ತುಂಬ ನೋವುಗಳನ್ನ ಅನುಭವಿಸಿದ್ದೀನಿ. ಆ ನೋವುಗಳ ಜೊತೆಗೆ ಒಂದಷ್ಟು ನನಗೆ ಸಹಕಾರ ಕೊಟ್ಟಂಥವ್ರು, ಹೆಗಲು ತಟ್ಟದಂಥವ್ರು ಇದ್ದಾರಲ್ಲ, ಬೆನ್ನತಟ್ಟಂಥವ್ರಲ್ಲ, ಅವರು ನನ್ನ ಪ್ರೇರಣೆಗೆ ಆಗ್ತಾರೆ ಹೊರತು ನಾನು ಎದುರುಗಡೆ ಬಂದು ನನ್ನ ಕಾಲೆಳೆದಂಥವ್ರು ಯಾವತ್ತೂ ನನಗೆ ಪ್ರೇರಣೆ ಆಗಲ್ಲ. ಹಾಗಾಗಿ ನಾನು ಪಾಸಿಟಿವ್ ಆಗಿರೋ ಕಡೆಯೇ ನಾನು ಗಮನವನ್ನು ಹರಿಸ್ತೀನಿ. ಸಂಘ ಸ್ಥಾಪನೆ ಮಾಡಿದ್ರಿ, ಯಶಸ್ವಿ ಆಯಿತು, ಅದ್ರ ನೆಕ್ಸ್ಟು ಉದ್ಯಮಕ್ಕೂ ಕೈ ಹಾಕಿದ್ರಿ, ಅದು ಹೇಗೆ ನಡೀತಿದೆ, ಆರಂಭದ ದಿನಗಳು ಹೇಗಿತ್ತು, ಬಂಡವಾಳ ಯಾವ ರೀತಿ ಒದಗಿಸಿದ್ರಿ? ಒಂದು ಸಹಕಾರ ಸಂಘವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಿಜ, ಅದಾದ ನಂತರ ಸಂಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದೋ. ಅಲ್ಲಿ ಬರ್ತಾಯಿರ್ತಕ್ಕಂಥ ಉಳಿತಾಯದ ಹಣವನ್ನು ಬರೀ ನೌಕರರಿಗೆ ಸಾಲವನ್ನು ಕೊಟ್ಟು ಅವರಿಂದ ಬಡ್ಡಿಯನ್ನು ಪಡೆದು ಅದರಿಂದ ಎಲ್ಲವನ್ನು ನಿರ್ವಹಣೆ ಮಾಡೋದು, ಕಚೇರಿ ನಿರ್ವಹಣೆ, ಸಿಬ್ಬಂದಿ ನಿರ್ವಹಣೆ, ಜೊತೆಗೆ ನಮ್ಮ ಕನಸುಗಳೇನಿತ್ತು, ಯುವಜನತೆಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತನ್ನೋದು, ಮತ್ತು ಆರ್ಥಿಕವಾಗಿ ಸಹಾಯವನ್ನು ಮಾಡಬೇಕು, ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಡಬೇಕು ಅಂತಕ್ಕಂಥ ಈ ಎಲ್ಲ ಯೋಜನೆಗಳನ್ನು ಈಡೇರಿಸೋಕ್ಕೆ ತುಂಬ ಕಷ್ಟ ಅನ್ನಿಸ್ತು. ಆಗ ಆ ಸಂದರ್ಭದಲ್ಲಿ ನಾನೆಲ್ಲ ಆಡಳಿತ ಮಂಡಳಿಯ ಸದಸ್ಯರ ಗಮನಕ್ಕೆ ತಂದು, ಇಲ್ಲ ನಾವು ಹೋಗ್ತಾ ಇರ್ತಕ್ಕಂಥ ಸ್ಪೀಡ್ ತುಂಬ ಕಡಿಮೆ ಇದೆ, ಆ ಸ್ಪೀಡ್ ಜಾಸ್ತಿ ಆಗಬೇಕು ಅಂದರೆ ನಿಜವಾಗ್ಲೂ ಸಾಮಾನ್ಯ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಬೇಕು. ಅದು ಯಾವುದಪ್ಪ ಅಂದರೆ ಪ್ರತಿದಿನವೂ
ಪ್ರತಿಯೊಬ್ಬರೂ ಅದನ್ನು ಬಿಟ್ಟು ಇರಲಿಕ್ಕೆ ಆಗಬಾರ್ದು ಅಂಥ ಕ್ಷೇತ್ರವನ್ನು ನಾವು ಕೈ ಹಾಕೋಣ ಅಂತ ವಿಚಾರ ಬಂದಾಗ ಆಗ ಈ ಕನ್ಸ್ಯೂಮರ್ ಕ್ಷೇತ್ರಕ್ಕೆ ಬರಬೇಕಾಯಿತು. ಹಾಗಾಗಿ ಒಂದು ನಮ್ಮ ನೌಕರರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಪದೇ ಪದೇ ಒಂದು ಕಡೆ ಸೇರುವಂಥ ಕೆಲಸ ಆಗಬೇಕು, ಜೊತೆಗೆ ಅವರ ನಮ್ಮ ನಡುವಿನ ಸಂಪರ್ಕ ಒಂದು ಸಂಪಾದನೆಯ ದಾರಿಯೂ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕನ್ಸ್ಯೂಮರ್ ಕ್ಷೇತ್ರಕ್ಕೆ ನಾವು ಹೆಜ್ಜೆಯನ್ನು ಹಾಕಿದ್ದೀವಿ ಸರ್. ಮತ್ತು ಪ್ರಾರಂಭದಲ್ಲಿ ನಾವು ಅನ್ಕೊಂಡಂಗೆ ನಾವು ಸಂಘ ಪ್ರಾರಂಭ ಮಾಡಿದ್ದು 2018 ಒಂದು ವರ್ಷದಲ್ಲಿ ಯಾವ ಸಂಘನೂ ಕೂಡ ಏನೇನು ಸಾಧನೆ ಮಾಡೋಕ್ಕಾಗೋದಿಲ್ಲ, ತಮ್ಮ ಖರ್ಚು ವೆಚ್ಚಗಳನ್ನು ಕೂಡ ನಿಭಾಯಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆದರೆ ನನಗೆ ಸಹಕಾರವನ್ನು ಕೊಟ್ಟಂಥ ನನ್ನೆಲ್ಲ ನೌಕರರ ಒಂದು ಧೈರ್ಯದಿಂದ ನಾವು ಒಂದು ವಿಶ್ವಜ್ಞಾನಿ ಮಳಿಗೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹಣವೂ ಕೂಡ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಯಾರ್ಯಾರು ಭರವಸೆಗಳನ್ನ ಕೊಟ್ಟಿದ್ದರು, ಇಲ್ಲ ನೀವು ಮಾಡ್ತಾ ಇದ್ದೀರಿ ಮಾಡಿ, ನಿಮ್ಮ ಒಂದು ಆಲೋಚನೆ, ನೀವು ಮಾಡ್ತಾಯಿರ್ತಕ್ಕ ಕೆಲಸಗಳು ಎಲ್ಲವೂ ಚೆನ್ನಾಗಿದೆ ಮಾಡಿ ಅಂತಕ್ಕಂಥದ್ದು ಒಂದಾದರೆ ನನ್ನ ಕುಟುಂಬದ ಸಹಕಾರ, ಜೊತೆಗೆ ನನ್ನ ಮನಸ್ಸಾಕ್ಷಿ, ಇಲ್ಲ ನೀನು ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ, ಸಮಸ್ಯೆ ಆದರೂ ಪರವಾಗಿಲ್ಲ, ದಿಟ್ಟ ಹೆಜ್ಜೆಗಳನ್ನ ಇಡು ಅನ್ನೋ ಒಂದು ಭರವಸೆಯನ್ನು ಕೊಟ್ಟ ನಂತರ ಒಂದು ರೂಪಾಯಿನೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಈ ಒಂದು ವಿಶ್ವಜ್ಞಾನಿ ಮಳಿಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ಕೈ ಹಾಕ್ತೋ. ಇದುವರೆಗೂ ನಾನು 2008 ನಮ್ಮ ಸಾರಿಗೆ ಇಲಾಖೆ ನೌಕರರಾಗಿ ನಾನು ಮಂಡ್ಯಕ್ಕೆ ಬರ್ತೀನಿ. ಬಂದ ನಂತರ ಅಲ್ಲಿಂದ ಇಲ್ಲಿ ತನಕ ನಾವು ಮಾಡಿರುವ ಎಲ್ಲ ಕಾರ್ಯಕ್ರಮಗಳು, ಯೋಜನೆಗಳು ಎಲ್ಲವೂ ಕೂಡ ಒಂದು ಉತ್ಕೃಷ್ಟ ಹಂತದಲ್ಲಿ ಒಂದು ಸಕ್ಸಸ್ಸನ್ನು ಕಂಡಿದೆ. ಇದೆಲ್ಲದಕ್ಕೂ ಕಾರಣ ಏನಪ್ಪ ಅಂದರೆ ನನ್ನನ್ನು ಪೋಷಿಸ್ತಾ ಇರ್ತಕ್ಕಂಥ ನನ್ನೆಲ್ಲ ನೌಕರರ ಒಂದು ವಿಶ್ವಾಸ, ನನ್ನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ನನಗೆ ನಿಜವಾಗ್ಲೂ ಈ ಒಂದು ಕೆಲಸಕ್ಕೆ ಕೈ ಹಾಕಲಿಕ್ಕೆ ಕಾರಣ ಆಯಿತು. ಸರ್, ನಿಮ್ಮ ಉದ್ದಿಮೆ ಸ್ಟಾರ್ಟ್ ಆಯಿತು, ಸ್ಟಾರ್ಟ್ ಆಗೋ ಟೈಮ್ಗೆ ಕರೆಕ್ಟಾಗಿ ಲಾಕ್ಡೌನು, ಎಂತೆಂಥ ಉದ್ಯಮಿಗಳು ಒಡೆತನ ಅನುಭವಿಸಿದ್ರು, ಜೊತೆಗೆ ನಿಮ್ಮ ಸಹಕಾರ ಸಂಘದ ಸದಸ್ಯರು ಕೂಡ ಕೆಲವು ಪದಾಧಿಕಾರಿಗಳು ತುಂಬ ತೊಂದರೆ ಕೊಟ್ಟಿದ್ದಾರೆ ನಿಮಗೆ ಅನ್ನೋ ಮಾಹಿತಿ ಇದೆ, ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್? ಒಂದು ಹೌದು, ನಾವು ನವಂಬರು 31 ನಮ್ಮ ಒಂದು ಈ ಒಂದು ಮಳಿಗೆಯನ್ನು ಇನಾಗ್ರೇಷನ್ ಮಾಡ್ತೀವಿ. ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂಥ ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಈ ಒಂದು ಮಳಿಗೆಯನ್ನು ಬಂದು ಇನಾಗ್ರೇಷನ್ ಮಾಡ್ತಾರೆ. ಅದಾದ ನಂತರ ನಾವು ಒಂದು ಹಂತಕ್ಕೆ ಹೋಗ್ತಾ ಇದ್ದೀವಿ, ಬಿಸ್ನೆಸ್ ಕ್ಲಿಕ್ ಆಯಿತು ಅಂತನ್ನೋ ಅಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ನಾವೇ ಖುದ್ದು ನಿಂತು ಮಾಡಿರೋದ್ರಿಂದ, ಹಗಲು ರಾತ್ರಿ ಅಂದನೆ ಪ್ರತಿಯೊಂದನ್ನು ಕೂಡ ನಾವೇ ಅಪ್ಡೇಟ್ ಮಾಡಿರೋದು, ಯಾವುದೇ ಪರಿಣಿತರನ್ನು ನಾವು ಆಯ್ಕೆ ಮಾಡ್ಕೊಳ್ಳಿಲ್ಲ. ಅಲ್ಲಿ ಉದ್ಯೋಗ ಬೇರೆ ಕಡೆ ಮಾಡಿರುವಂಥ ಸಿಬ್ಬಂದಿನೂ ಇಲ್ಲ, ಜೊತೆಗೆ ಯಾರು ಇಂಜಿನಿಯರ್ ಆಗಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ತಜ್ಞರಿಲ್ಲದೇ ನಾವೇ ಖುದ್ದು ಪ್ರತಿಯೊಂದು ಕೆಲಸವನ್ನು ಹಗಲು ರಾತ್ರಿ ಅಂದರೆ ಮಾಡಿರೋ ಕಾರಣದಿಂದ ಆ ಕೆಲಸದಲ್ಲಿ ಏನೇನಿದೆ, ಹೇಗಾಗ್ತಾ ಇದೆ ಅನ್ನೋದು ಪರಿಪೂರ್ಣವಾಗಿ ನಮ್ಮ ಗಮನದಲ್ಲಿತ್ತು. ಅದು ಒಂದು, ಹಾಗಾಗಿ ನಾವೊಂದು ಉದ್ಯಮವನ್ನು ಯಶಸ್ವಿಯಾಗಿ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅಲ್ಲಿ ಎಲ್ಲೆಲ್ಲಿ ವೀಕ್ನೆಸ್ ಇದೆ ಅನ್ನೋದು ಕೂಡ ನಮ್ಮ ಪರಿಗಣನೆಗೆ ಬಂದ ಕಾರಣದಿಂದ ನಾವು ಅದನ್ನು ಎಲ್ಲವನ್ನು ಸರಿದೂಗಿಸ್ತೋ. ಇನ್ನೇನೋ ನಮ್ಮ ಬಿಸ್ನೆಸ್ ಕ್ಲಿಕ್ ಆಗಬೇಕು ಅನ್ನುವಷ್ಟರಲ್ಲಿ ಆ ಕೋವಿಡ್ ಅನ್ನೋ ಮಹಾಮಾರಿ ನಮ್ಮ ಎಲ್ಲರನ್ನೂ ಕೂಡ ಕಾಡ್ತು. ಆದರೆ ಒಂದು, ನಾವು ಮಾಡಲೇಬೇಕು ಅನ್ನೋ ದಿಟ್ಟ ಒಂದು ಛಲ ಇದ್ದರೆ, ಮನಸ್ಸಿದ್ರೆ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ವರ ಆಗಿದ್ದು ಕೋವಿಡೇ. ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಅಂಗಡಿಗಳೆಲ್ಲವೂ ಕೂಡ ಬಂದಾಗಿದ್ದು, ಆದರೆ ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ವಿಶ್ವಜ್ಞಾನಿ ಮಳಿಗೆ ನಿರಂತರವಾಗಿ ಕೆಲಸವನ್ನು ಮಾಡಿದೆ. ಒಂದು ದಿನವೂ ಕೂಡ ಅಂಗಡಿಯನ್ನು ಬಾಗಿಲು ಕ್ಲೋಸ್ ಮಾಡದೇ ಕೆಲಸ ಮಾಡಿರ್ತಕ್ಕಂಥದ್ದು, ಜೊತೆಗೆ ನಮ್ಮ ಮಳಿಗೆ ಪ್ರಾರಂಭ ಆಗಿ ಕೇವಲ 3 ತಿಂಗಳಾಗಿದ್ದು ಲಾಕ್ಡೌನ್ ಆದಾಗ, ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾಡಳಿತ ಒಂದು ಸಂದೇಶವನ್ನು, ಒಂದು ಸೂಚನೆಯನ್ನು ಕೊಡುತ್ತೆ ಇಡೀ ಮಂಡ್ಯ ಜಿಲ್ಲೆ ಜನತೆಗೆ, ನಿಮ್ಮ ಮನೆಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನು ನಿಮಗೆ ಸರಬರಾಜು ಮಾಡಲಿಕ್ಕೆ ಅವರೇ ಬಂದು ನಿಮಗೆ ಸರಬರಾಜು ಮಾಡ್ತಾರೆ, ನೀವ್ಯಾರು ಕೂಡ ಹೊರಗಡೆ ಹೋಗಬಾರ್ದು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥ ಬಿಗ್ ಬಜಾರ್, ರಿಲಯನ್ಸ್ ಮೋರ್, ಈ ಥರದ್ದು ಒಂದು 2-3 ಕಂಪ್ನಿಗಳಿಗೆ ಇಲ್ಲಿ ಅವಕಾಶ ಕೊಡ್ತಾರೆ. ಆದರೆ ಅದ್ರ ಜೊತೆಗೆ ವಿಶ್ವಜ್ಞಾನಿ ಮಳಿಗೆಗೂ ಕೂಡ ಆ ಒಂದು ಸ್ಥಾನದಲ್ಲಿ ಪ್ರಥಮ ಸ್ಥಾನವಾಗಿ ನಮ್ಮನ್ನು ಪರಿಗಣಿಸ್ತಾರೆ. ಜಿಲ್ಲಾಡಳಿತ ವಿಶ್ವಜ್ಞಾನಿ ಮಳಿಗೆಯಿಂದ ಮನೆಗಳಿಗೆ ಸಾಮಾನ್ಯ ಸರಬರಾಜು ಮಾಡ್ತಾರೆ, ನೀವೆಲ್ಲರೂ ಕೂಡ ಮನೆಯಲ್ಲೇ ಇದ್ದು ದೂರವಾಣಿ ಮುಖಾಂತರ ಕರೆ ಮಾಡಿ ಅನ್ನೋ ಒಂದು ಸಂದೇಶವನ್ನು ಕಳಿಸ್ತಾರೆ ಅಂದರೆ ವಿಶ್ವಜ್ಞಾನಿ ಎಷ್ಟು ಅತ್ರಿವಾಗಿ ಜನಗಳಿಗೆ ಕೆಲಸವನ್ನು ಮಾಡ್ತಾ ಇದ್ದೆ ಅಂತಕ್ಕಂಥದ್ದು. ಮತ್ತು ಆ ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಒಂದು ಹೆಲ್ಪ್ ಆಗಿದ್ದೇನಪ್ಪ ಅಂದರೆ ನಮ್ಮದೇ ಆದಂಥ ಒಂದು ಎನ್ ಜಿ ಒ ಕೂಡ ಇದೆ, ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ಅಂತ. ಆ ಸೇವಾ ಟ್ರಸ್ಟ್ ಕಡೆಯಿಂದ ನಮ್ಮ ಕಡೆಯಿಂದ ನೊಂದವರಿಗೆ ಎಷ್ಟು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಯಿತೋ ನಮ್ಮದು ಒಂದು ಪಾಲು ಇರಲಿ ಅಂತೇಳಿ ಒಂದಷ್ಟು ದಿನಸಿ ಸಾಮಗ್ರಿಗಳನ್ನು ನಾವು ಕೂಡ ಉಚಿತವಾಗಿ ಕೊಟ್ಟಿದ್ದೀವಿ. ಜೊತೆಗೆ ಮಂಡ್ಯದಲ್ಲಿ ಎಲ್ಲೇ ನೀವು ಸಾಮಗ್ರಿಗಳನ್ನ ತಗೊಂಡ್ರೂ ಕೂಡ ಎಲ್ಲದಕ್ಕಿಂತ ತುಂಬ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನ ಕಡಿಮೆ ಬೆಲೆಯಲ್ಲಿ
ಕೊಡ್ತಾರೆ, ಪಾರ್ಸಲ್ ಕೊಡ್ತಾರೆ ಅಂತಕ್ಕಂಥದ್ದು, ಮತ್ತು ಉಚಿತವಾಗಿ ಡೆಲಿವರಿ ಕೊಡ್ತಾರೆ ಅಂತಕ್ಕಂಥ ಸಂದೇಶ ಇಡೀ ಮಂಡ್ಯ ಜಿಲ್ಲೆ ಜನತೆಗೆ ತಲುಪಿತ್ತು. ಹಾಗಾಗಿ ಯಾವುದೇ ಅಂಗಡಿ ಕೂಡ ಖಾಲಿ ಇದ್ದರೂ ನಮ್ಮ ಅಂಗಡಿ ಯಾವಾಗಲೂ ನಿರಂತರವಾಗಿ ತುಂಬಿ ತುಳುಕ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂಥ ನನ್ನೆಲ್ಲ ಸಿಬ್ಬಂದಿಗಳು, ಪ್ರತಿಯೊಬ್ಬರಿಗೂ ಕೆಲಸ ಇಲ್ಲದೇ ಅಲ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಹಗರು ರಾತ್ರಿ ಅಂದನೆ ಬೆಳಗ್ಗೆ ರಾತ್ರಿ ಎಲ್ಲವೂ ಕೂಡ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕೆಲವು ನಿರ್ದೇಶಕರುಗಳು ಕೂಡ ನನಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಂಥದ್ದು, ಬಾಲರಾಜು ಅವರು, ರಾಜು ಅವರು, ಇವರು ನಿರಂತರವಾಗಿ ರಾತ್ರಿ ಹಗಲು ಅಂದರೆ ನನ್ನ ಜೊತೆಯಲ್ಲಿ ಬಂದು ಪಟ್ಟಣ ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದರಿಂದ ಆ ಸಂದರ್ಭಕ್ಕೆ ಉದ್ದಿಮೆ ಹೇಗಪ್ಪ ಆಯಿತು ಅಂತಂದರೆ, ಮಂಡ್ಯ ಜಿಲ್ಲಾಧಿಕಾರಿಗಳಾಗಿರಲಿ, ಸಿ ಒ ಎಲಕ್ಕಿಗೌಡರಾಗಿರಲಿ, ಮತ್ತು ರೆಡ್ ಕ್ರಾಸ್ ಸಂಸ್ಥೆಯಾಗಿರಲಿ, ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಸಂಸ್ಥೆಯಾಗಿರಲಿ, ಯಾರ್ಯಾರು ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಮಾಡ್ತಾಯಿದ್ರು, ಇನ್ನು ಕಾರ್ಮಿಕ ಇಲಾಖೆಯಲ್ಲಿ ಎಲ್ಲರೂ ಕೂಡ ನಮ್ಮ ವಿಶ್ವಜ್ಞಾನಿ ಮಳಿಗೆಯಿಂದ ಸಾಮಗ್ರಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರೆಲ್ಲರೂ ಕೂಡ ಅವರ ಮನೆಗಳಿಗೆ ನಮ್ಮ ಮಳಿಗೆಯಿಂದನೇ ಸಾಮಾನು ತಗೊಂಡು ಹೋಗುವಂಥ ಒಂದು ಸಂದರ್ಭಕ್ಕೆ ನಾವು ಬಂದಿದ್ದೀವಿ. ಎಂ ಪಿ ಅವರು ಬಂದು ಮನೆಗೆ ಸಾಮಾನು ನಮ್ಮ ಹತ್ರ ತಗೊಂಡೋಗ್ತಾರೆ, ಎಮ್ ಎಲ್ ಆರ್ ತಗೊಂಡೋಗ್ತಾರೆ ಅಂದರೆ ನಾವು ಕೊಡ್ತಿರ್ತಕ್ಕಂಥ ಕ್ವಾಲಿಟಿ, ನಮ್ಮಲ್ಲಿರ್ತಕ್ಕಂಥ ಬದ್ಧತೆ. ಸಿದ್ದರಾಮಯ್ಯ ಅವರು ಏನು ಇನಾಗ್ರೇಷನ್ ಮಾಡಿ ಹೊರಟರು, ಅವರ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ವಿಶ್ವಜ್ಞಾನಿ ಮಳಿಗೆ ಒಂದು ಜನಮನ್ನಣೆಯನ್ನು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಒಂದು 3 ತಿಂಗಳು ನಿಮ್ಮ ಮಳಿಗೆ ತುಂಬ ಲಾಸಲ್ಲಿತ್ತು ಇತ್ತೀಚೆಗೆ, ಅದಕ್ಕೆ ಕಾರಣ ಏನು ಸರ್? ಒಂದು ಲಾಕ್ಡೌನ್ ಅನ್ನೋದು ಒಂದು ಕಡೆ ಆದರೆ ಮತ್ತೆ ಒಂದು ಕಡೆ ಒಂದಷ್ಟು ಆಡಳಿತ ವಿಚಾರಗಳು ಗೊಂದಲ ಆಗಿತ್ತು. ಅದೇನಪ್ಪ ಅಂದರೆ, 1 ವರ್ಷಗಳ ಕಾಲ ನಿರಂತರವಾಗಿ ನಾನು ಒಂದು ಮಳಿಗೆಯನ್ನು ನಿರ್ವಹಣೆ ಮಾಡಿದೆ. ಅದಾದ ನಂತರ ಒಬ್ಬರೇ ನಿರ್ವಹಣೆ ಮಾಡೋದು ಚೆನ್ನಾಗಿಲ್ಲ ಅಂತೇಳಿ ನಮ್ಮ ಒಬ್ಬ ಸಹ ನಿರ್ದೇಶಕರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಸರಿಯಾದ ಸಮಯವನ್ನು ಕೊಡಲಿಕ್ಕಾಗಲಿಲ್ಲ, ಮೀಸಲಿಡೋಕ್ಕಾಗಲಿಲ್ಲ, ಜೊತೆಗೆ ಅದರ ಅನುಭವನೂ ಕೂಡ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಗೊಂದಲಗಳಾಗಿತ್ತು. ಈಗ ಅದೆಲ್ಲವನ್ನು ಕೂಡ ಸರಿದೂಗಿಸಿ ಮೊದಲು ಯಾವ ಹಂತಕ್ಕಿತ್ತೋ ಅದಕ್ಕಿಂತ ತುಂಬ ಉತ್ತಮ ಒಂದು ಮಟ್ಟದಲ್ಲಿ ಅದನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮತ್ತೆ ನಾನೇ ಮಾಡ್ತಾ ಇದ್ದೀನಿ. ಜೊತೆಗೆ ಇಡೀ ಮಂಡ್ಯ ಜಿಲ್ಲೆ ಜನತೆನೂ ಕೂಡ ನಮ್ಮ ಒಟ್ಟಿಗೆ ಇದ್ದು, ಹೌದು ಮೊದಲು ಒಂದಷ್ಟು ಸಮಸ್ಯೆ ಇತ್ತು, ಬಟ್ ಈಗ ಎಲ್ಲವೂ ಪರಿಪೂರ್ಣ ಆಗಿದೆ, ನಮ್ಮ ಒಂದು ನಿರೀಕ್ಷೆಗೆ ಮೀರಿದಂಥ ಒಂದು ಸರ್ವಿಸನ್ನು ನೀವು ಕೊಡ್ತಾ ಇದ್ದೀರಿ ಅಂತಕ್ಕಂಥ ಮೆಚ್ಚುಗೆ ಮಾತುಗಳನ್ನು ಆಡ್ತಾ ಇದ್ದಾರೆ. ನಿಮ್ಮ ಸಹಕಾರ ಸಂಘ ಸದಸ್ಯರು ನಿಮ್ಮ ಸಂಘ ನಿಮಗೆ ಸಂಘದಿಂದ ರಾಜೀನಾಮೆ ಪಡ್ಕೊಂಡು ಬೇರೆಯವರು ಕೂರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ಮಾಹಿತಿ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಯಾವ ರೀತಿ ಅದನ್ನು ನೀವು ಮತ್ತೆ ಮುಂದುವರಿಕೆ ಸಾಧ್ಯ ಆಯಿತು? ಒಂದು ಎಲ್ಲ ಕಡೆಗೂ ಈ ಥರದ್ದು ಇರುತ್ತೆ, ಒಬ್ಬರು ಬೆಳೀತಾ ಇದ್ದಾರೆ, ಒಬ್ಬರು ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ಅದರ ಹಿಂದಿನ ಪರಿಶ್ರಮ ಏನಿದೆ ಅನ್ನೋದು ಅವರ ಕಣ್ಣು ಕಾಣಿಸಲ್ಲ, ಆದರೆ ಅವ್ರ ಮುಂದೆ ಹೇಗಿದ್ದಾರೆ ಅನ್ನೋದಷ್ಟೇ ಅವ್ರ ಕಣ್ಣು ಕಾಣಿಸ್ತಕ್ಕಂಥದ್ದು. ಹೊರಗಡೆ ಒಂದು ಮೇಕಪ್ ಮಾಡ್ಕೊಂಡು ಬಂದು ಶೂಟಿಂಗ್ ನಿಂತ್ಕೊಂಡಾಗ ಅವ್ರ ನೋಡ್ತಕ್ಕಂಥ ನೋಟನೇ ಬೇರೆ ಇರುತ್ತೆ, ಆದರೆ ಅವ್ರ ಮನೆ ಒಳಗಡೆ ಹೋದಾಗ ಅವರ ನೈಜ ಸ್ಥಿತಿಯನ್ನು ನೋಡಿದಾಗಲೇ ಬೇರೆ ಇರುತ್ತೆ. ಹಾಗಾಗಿ ಹೇಗೆ ಒಂದು ಚಿತ್ರಮಂದಿರಗಳಲ್ಲಿ ನಮ್ಮ ನಟ ನಟಿಯರು ಕಾಣಿಸ್ತಾರೋ ಆ ಥರದ್ದು ನಮ್ಮ ಮಳಿಗೆ ಒಂದು ಬೆಳವಣಿಗೆಯನ್ನು ನೋಡಿ ಒಂದಷ್ಟು ಅವರಿಗೂ ಕೂಡ ಒಂದು ಆಸೆ ಆಗಿದೆ. ಹಾಗಾಗಿ ಅವರೇ ಕೋಟಿಗಟ್ಟಲೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಬಂತು. ಬಂದಾದ ನಂತರ ಅದು ಏನು ನಮ್ಮ ಸ್ವಂತ ಆಸ್ತಿ ಏನಲ್ಲ, ಹಾಗಾಗಿ ನಮ್ಮಾಗೆ ನೀವು ಇದ್ದೀರಾ ಮಾಡಿ ನಿರ್ವಹಿಸಿ ಅಂತ ಅನ್ನೋ ಒಂದು ಜವಾಬ್ದಾರಿನೂ ಕೂಡ ಕೊಟ್ಟಾದ ನಂತರ ಗೊತ್ತಾಗಿದ್ದು ನಿಜವಾಗ್ಲು ಅದು ಮೇಕಪ್ಪಿಂಗ್ ಸೀನಲ್ಲ, ನಾವು ಮನೇಲಿರ್ತಕ್ಕಂಥ ಸೀನು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಗೊತ್ತಾದ ನಂತರ ಈಗೆಲ್ಲವೂ ತಾನಾಗಿತ್ತಾನೆ, ಎಲ್ಲವೂ ಸರಿ ಹೋಗಿದೆ. ಒಂದಷ್ಟು ಸಮಸ್ಯೆಗಳು ಗೊಂದಲಗಳಂತೂ ತುಂಬಾ ಆಗಿತ್ತು. ಎಲ್ಲ ಸಮಸ್ಯೆಗಳನ್ನ ಎದುರಿಸ್ಬೇಕು ಅನ್ನೋದಕ್ಕೆ ನನಗೆ ಆದರ್ಶವಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬರ ಜೀವನ ಚರಿತ್ರೆ. ಹಾಗಾಗಿ ಅವರ ಒಂದು ಜೀವನ ಚರಿತ್ರೆಯನ್ನು ಓದ್ಕೊಂಡಿರೋ ನನಗೆ ಅದೇನು ಅಂಥ ಸಮಸ್ಯೆ ಅಂತ ಇಲ್ಲ, ಯಾಕೆಂದರೆ ಹೋರಾಟದ ಹಿನ್ನೆಲೆಯಲ್ಲೇ ಬಂದಿರೋ ನಮಗೆ ಇಂಥವು ಜೀವನ ಇರೋ ತನಕನೂ ಕೂಡ ಈ ಸಮಸ್ಯೆ ಬರ್ತಾ ಇರುತ್ತೆ. ಒಂದು ನನ್ನ ಮನಸ್ಸಾಕ್ಷಿಗೆ ಪೂರ್ವಕವಾಗಿ ನಾನು ಕೆಲಸ ಮಾಡೋದನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇದು ಹಣಕಾಸಿನ ಲೆಕ್ಕಪತ್ರ ಎಲ್ಲ ವ್ಯವಹಾರಗಳನ್ನ ಆರಂಭದಲ್ಲಿ ತುಂಬ ಗೊಂದಲ ಮೂಡಿತ್ತು, ಅದರಿಂದನೂ ಸಮಸ್ಯೆ ಆಯಿತು, ನಿಮ್ಮ ಮೇಲೆ ಆಪಾದನೆಗಳು ಬಂತು, ಮಿಸ್ಯೂಸ್ ಮಾಡಿದ್ದೀರಿ ಅಂತ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಒಂದು ನಾವು ಮಳಿಗೆಯನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹಣ ಇರಲಿಲ್ಲ ಅನ್ನೋದು ಕೂಡ ಎಲ್ಲ ನಮ್ಮ ಸದಸ್ಯರಿಗೆ, ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೂ ಗೊತ್ತಿದೆ. ಸಂಸ್ಥೆಯಲ್ಲಿ ಹಣ ಇಲ್ಲದೇ ಇದ್ದರೂ ಕೂಡ ಅದನ್ನು ನಿರ್ವಹಣೆ ಹೇಗಾಯಿತು, ಎಲ್ಲಿಂದ ಬತ್ತು, ಹೇಗೆ ಬತ್ತು ಅಂತಕ್ಕಂಥದ್ದು ಅವ್ರಿಗೆ ಅದರದ್ದೊಂದು ಮಾಹಿತಿ ಕೊರತೆ ಇತ್ತು. ಕಾರಣ ಏನಪ್ಪ ಅಂದರೆ, ನನಗೆ ಆ ಒಂದು ಉದ್ದಿಮೆಯನ್ನು ಒಂದು ಯಶಸ್ವಿ ಉದ್ದಿಮೆಯಾಗಿ ಮಾಡಬೇಕು ಅನ್ನೋದಷ್ಟೇ ನನ್ನ ಮನಸ್ಸಿನಲ್ಲಿತ್ತು. ಬಿಟ್ಕೊಂಡ್ರೆ ನಾವು ಎಲ್ಲಿಂದ ಹಣವನ್ನು ತರ್ತೀವಿ, ಹೇಗೆ ಅದು ನಿಭಾಯಿಸ್ತೀವಿ ಅಂತಕ್ಕಂಥದ್ದು ನನಗೆ ಅದು ಇಶ್ಯೂ ಆಗಿರಲಿಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂಥ ಹಲವು ನನ್ನ ನೌಕರರು,
ತಮ್ಮ ಇತಿಮಿತಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹಣವನ್ನು ಬಂದು ನನಗೆ ಸಹಕಾರವನ್ನು ಮಾಡಿದ್ದಾರೆ, ಅವರ ಎ ಟಿ ಎಂ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ, ಅವರ ಒಡವೆಯನ್ನು ಹಣ ಇಟ್ಟು ನನಗೆ ಒಂದು ಹಣವನ್ನು ಕೊಟ್ಟಿದ್ದಾರೆ. ಈ ಎಲ್ಲದರ ಭಾಗವಾಗಿ ಇವತ್ತು ವಿಶ್ವಜ್ಞಾನಿ ಮಳಿಗೆ ಒಂದು ಬೃಹತ್ ಉದ್ದಿಮೆಯಾಗಿ ಬೆಳೀಲಿಕ್ಕೆ ಸಾಧ್ಯವಾಗಿದೆ. ಆದರೆ ಇದೆಲ್ಲವೂ ಕೂಡ ಆ ಒಂದು ಸಹಕಾರ ನಿಯಮಗಳ ಅಡಿನಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ನಾವು ಸಂಸ್ಥೆಯ ಹಣವನ್ನು ಎಷ್ಟು ಇನ್ವೆಸ್ಟ್ ಮಾಡ್ಕೊಂಡಿದ್ದೋ ಅದ್ರ ಜೊತೆಗೆ ಬಾಹಿರವಾಗೂ ಕೂಡ ನಮ್ಮ ನೌಕರರ ಒಂದು ಹಣವನ್ನು ಕೂಡ ಅಲ್ಲಿ ಬಳಸ್ಕೊಳ್ಳಿಕ್ಕೆ ಅನಿವಾರ್ಯ ಆಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಇವ್ರಿಗೆ ಒಂದು ಮಳಿಗೆ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಹಣವೂ ಕೂಡ ಸಹಕಾರ ಸಂಘದಿಂದಲೇ ಬಂದಿದೆ ಅಂತಕ್ಕಂಥದ್ದು ಅವ್ರದ್ದಿತ್ತು. ಆದರೆ ಒಂದು ಮುಂಗಡ ಹಣವನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾರ್ಕೆಟ್ಗೆ ಹೋಗಿ ನಾವು ಸಾಮಾನು ತರಬೇಕು ಅಂದರೆ ಯಾರೂ ಕೂಡ ಚೆಕ್ ಇಸ್ಕೊಂಡು ನಮಗೆ ಸಾಮಗ್ರಿಗಳನ್ನ ಕೊಡಲ್ಲ, ಅವರಿಗೆ ಕ್ಯಾಶನ್ನೇ ಕೊಡಬೇಕಾಗುತ್ತೆ. ಆದರೆ ಕ್ಯಾಶನ್ನ ರಿಲೀಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ಸಂಸ್ಥೆನಲ್ಲಿ ಅವಕಾಶ ಇಲ್ಲ. ಎಲ್ಲವನ್ನು ಕೂಡ ನೀವು ಚೆಕ್ ಮೂಲಕನೇ ಮಾಡಿ, ಬ್ಯಾಂಕ್ ಮೂಲಕನೇ ಮಾಡಿ ಅಂತ ಹೇಳ್ತಾರೆ. ಆದರೆ ಉದ್ದಿಮೆಗೆ ಅಂತ ಬಂದಮೇಲೆ ನಾವು ಆ ಉದ್ದಿಮೆಗೆ ಹೊಂದ್ಕೊಳ್ಳುವಂಥ ಕೆಲಸವನ್ನು ಆಗಬೇಕಾಗುತ್ತೆ. ಆ ಒಂದು ಮಧ್ಯದಲ್ಲಿ ಇದ್ದಾಗಂಥ ಗೊಂದಲ ಏನಿತ್ತು ಆ ಬ್ಯಾಲೆನ್ಸ್ ಮಾಡಲಿಕ್ಕೆ ಆ ಒಂದು ಸಂದರ್ಭದಲ್ಲಿ ನನಗೆ ಸಹಕಾರ ಕೊಟ್ಟಂಥ ಒಂದಷ್ಟು ಜನ ನೌಕರರು ನಿಜವಾಗಲೂ ನನಗೆ ಆ ಒಂದು ಸಂದರ್ಭದಲ್ಲಿ ಸಹಾಯ ಮಾಡಲಿಲ್ಲ ಅಂದಿದ್ದರೆ ನಾನು ಈ ಥರದೊಂದು ಉದ್ದಿಮೆನ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ. ಬರಿಗೈಯಲ್ಲಿ ಬಂದಂಥ ತಾಳಸಾಸನ ಮೋಹನ್ರವರು ಇವತ್ತು ಒಂದು ಯಶಸ್ವಿ ಉದ್ದಿಮೆಯನ್ನು ಮಾಡ್ತಾರೆ ಅಂದರೆ ನಿಜವಾಗಲೂ ನಾನು ಸಂಪಾದನೆ ಮಾಡಿದ್ದು ಇದನ್ನೇ, ನಮ್ಮ ನೌಕರರ ವಿಶ್ವಾಸವನ್ನು. ಹಾಗಾಗಿ ಇವತ್ತು ಅವರ ವಿಶ್ವಾಸ ಇವತ್ತು ಒಂದು ಉದ್ದಿಮೆಯಾಗಲಿಕ್ಕೆ ಕಾರಣ ಆಗಿದೆ. ಈಗ ಪ್ರತಿದಿನ ಎಷ್ಟು ವಹಿವಾಟು ನಡೀತಿದೆ ಸರ್ ನಿಮ್ಮಲ್ಲಿ? ಪ್ರತಿದಿನ 50 ರಿಂದ 1 ಲಕ್ಷದವರೆಗೆ ವಹಿವಾಟು ನಡೀತಾ ಇದೆ ಸರ್. ವಹಿವಾಟು ಒಂದು ನಮಗೆ ವಹಿವಾಟು ಎಷ್ಟು ನಡೆಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಫಿಟ್ಟನ್ನು ಎಷ್ಟು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಾಹಕರಿಗೆ ಅವರ ತೃಪ್ತಿಕರವಾಗಿ ಸರ್ವಿಸ್ ಕೊಡ್ತಾ ಇದ್ದೀವಾ ಇಲ್ವಾ ಅಂತಕ್ಕಂಥದ್ದೇ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ವಿಶ್ವಜ್ಞಾನಿ ಮಳಿಗೆ ಒಳಗಡೆ ಒಂದು ಸತಿ ಬಂದರೆ ಅವರು ಇಂಥ ಸಾಮಗ್ರಿಗಳು ಇಲ್ಲ ಅಂತ ಹೊರಗಡೆ ಹೋಗುವಂಥ ಸನ್ನಿವೇಶವನ್ನು ನಾವು ಮಡಗಿಲ್ಲ. ಹಾಗಾಗಿ ಅದ್ರ ಜೊತೆಗೆ ಈಗ ಒಂದಷ್ಟು ಮಹನೀಯರ ಫೋಟೋಗಳು ಮತ್ತು ಗಿಫ್ಟ್ಗಳು ಎಲ್ಲ ಥರದ್ದು ಉಡುಗೊರೆಗಳನ್ನೂ ಕೂಡ ನಾವು ಕಾಣಿಕೆಯ ಕೊಡಲಿಕ್ಕೂ ಕೂಡ ಉಡುಗೊರೆ ಕೊಡಲಿಕ್ಕೂ ಕೂಡ ಅವನ್ನು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಒಂದು 50 ಲಕ್ಷದ ಮದುವೆಯನ್ನು ಮಾಡ್ತೀವಿ ಅಂದರೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ನಾವು ತಲುಪಿಸುವಂಥ ಕೆಲಸವನ್ನು ಮತ್ತು ನೀವು ಆರ್ಡರ್ ಕೊಟ್ಟರೆ ನಿಮ್ಮ ಮನೆಗೇ ಅದನ್ನು ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ವಿಶ್ವಜ್ಞಾನಿ ಮಳಿಗೆ ಬದ್ಧವಾಗಿದೆ, ಅಷ್ಟು ಸದೃಢವಾಗಿದೆ. ಮತ್ತು ಈ ಒಂದು ಉದ್ದಿಮೆಯನ್ನು ಇನ್ನೂ ವಿಸ್ತಾರಗೊಳಿಸಲಿಕ್ಕೆ ಎಲ್ಲ ಕಡೆಗೂ ಮಾಡಲಿಕ್ಕೆ ಮತ್ತು ಇನ್ನೂ ಒಂದಷ್ಟು ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡಲಿಕ್ಕೆ ನಾವು ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡ್ತಾ ಇದ್ವಿ. ಮಂಡ್ಯ ಜಿಲ್ಲೆ ಗ್ರಾಹಕರ ಹೆಚ್ಚಿನ ಸಹಕಾರ ಸಿಕ್ಕರೆ ಇನ್ನೂ ಹೆಚ್ಚು ಕಡೆ ನಮ್ಮ ಸಾಖಿಯನ್ನು ತೆರೀಲಿಕ್ಕೆ ನಾವು ಉತ್ಸುಕರಾಗಿದ್ದೀವಿ. ಹಾಗಾಗಿ ಮಂಡ್ಯ ಜಿಲ್ಲಾ ಗ್ರಾಹಕರು ನಿರಂತರವಾಗಿ ಒಂದು ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನ ಖರೀದಿಸಲಿಕ್ಕೆ ಮತ್ತು ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ ದಯಮಾಡಿ ವಿಶ್ವಜ್ಞಾನಿ ಸಹಕಾರ ಮಳಿಗೆ ಬಂದು ಸಾಮಗ್ರಿಗಳನ್ನ ಖರೀದಿಸಬೇಕು ಅಂತ ಈ ವಾಣಿಯ ಮೂಲಕ ಮನವಿಯನ್ನು ಮಾಡ್ಕೊಳ್ತೀನಿ. ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಸರ್ ಈಗ ನಿಮ್ಮಲ್ಲಿ? ಈಗ 10 ಜನ ಎಂಪ್ಲಾಯ್ಸ್ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸರ್. ಮುಂದೆ ನಿಮ್ಮ ಸಹಕಾರ ಸಂಘದ ಬೇರೆ ಬೇರೆ ನಿಮ್ಮ ಕಲ್ಪನೆಗಳು ಕನಸುಗಳೇನು? ಮುಂದೆ ನಮ್ಮ ಮುಂದೆ ಇರತಕ್ಕಂಥದ್ದು ಒಂದು ಬಡತನ ನಿರ್ಮೂಲನೆಗೆ ಪೂರಕವಾದಂಥ ಕೆಲಸಗಳನ್ನ ಮಾಡಬೇಕು. ಮತ್ತು ನಿಜವಾಗಲೂ ಯಾರು ಒಂದು ಕೆಳಸ್ತರದಲ್ಲಿದ್ದಾರೆ, ಕಟ್ಟಕಡೆಯ ವ್ಯಕ್ತಿ ಇದ್ದಾರೆ, ಅವ್ರಿಗೆ ತಲುಪುವಂಥ ಕೆಲಸಗಳು ಮಾಡಬೇಕು. ಹಾಗಾಗಿ ನಮ್ಮ ಉದ್ದೇಶ ಇರೋದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಶಿಕ್ಷಣ ಸಂಬಂಧಪಟ್ಟಿದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಒಂದಷ್ಟು ತರಬೇತಿಗಳಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಯಾರು ನೊಂದವರಿದ್ದಾರೆ ಅಂಥವರಿಗೆ ಒಂದು ಆಶ್ರಮಗಳನ್ನ ಮಾಡ್ತಕ್ಕಂಥದ್ದು, ಒಂದು ವೈದ್ಯಕೀಯ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು, ಮತ್ತು ಯುವ ಜನತೆಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅದನ್ನು ಮಾಡಲಿಕ್ಕೆ ಪೂರ್ವಕವಾದಂಥ ಒಂದಷ್ಟು ತರಬೇತಿಗಳನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಒಂದು ವಿಶ್ವಜ್ಞಾನಿ ಮಳಿಗೆಯನ್ನು ಪ್ರತಿ ಹಳ್ಳಿ ಹಳ್ಳಿಗೂ ತಲುಪಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಪ್ರತಿ ಹಳ್ಳಿಗಳನ್ನು ತಲುಪುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಇವಾಗ ನೀವು KSRTC ನೌಕರರಾಗಿದ್ದೀರಿ, ಜೊತೆಗೆ ಬೇರೆ ಬೇರೆ ಅರಣ್ಯ ಇಲಾಖೆ ಸೇರಿದಂತೆ ಇತರೆ ಇಲಾಖೆಗಳ ಜೊತೆಗಳು ಕೂಡ ಜೊತೆ ಸೇರಿ ಕೆಲಸ ಮಾಡ್ತಿದ್ದೀರಿ, ಅದು ಹೇಗೆ ಸಾಧ್ಯ? ಸಮಯವನ್ನು ಯಾವ ರೀತಿ ಹೊಂದಿಸ್ಕೊಳ್ತಿದ್ದೀರಿ? ಒಂದು ನಮಗೆ ಇಲಾಖೆಯಲ್ಲಿ ಎಷ್ಟು ಕೆಲಸ ಇದೆಯೋ ಆ ಇಲಾಖೆ ಕೆಲಸ ಮಾಡಿದ್ರೆ ಬರೀ ನನ್ನ ಜೀವನವನ್ನು ಅಷ್ಟೇ ಸಾಗಿಸ್ಬೋದು. ಆದರೆ ನಾವು ಕಟ್ಕೊಂಡಿರ್ತಕ್ಕಂಥ ಕನಸು ಏನಿದೆ, ಒಂದು ಸಮಾಜಮುಖಿ ಪರಿಸರಮುಖಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತಕ್ಕಂಥದ್ದು, ಅದಕ್ಕೆ ಪೂರಕವಾಗಿ ಅರಣ್ಯ ಇಲಾಖೆ ಏನಿವತ್ತು ಒಂದು ಹಸಿರು ಗಿಡಗಳನ್ನು
ನೆಡ್ತಕ್ಕಂಥದ್ದು, ಸಸಿಗಳನ್ನು ನೆಡ್ತಕ್ಕಂಥದ್ದು, ಹಸಿರೀಕರಣ ಮಾಡ್ತಕ್ಕಂಥದ್ದು, ಈ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ಎದುರಿಸಿದಂತಹ ಏನು ಆಕ್ಸಿಜನ್ ಕೊರತೆ ಇದೆ ಇದನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಅವರ ಜೊತೆಗೆ ನಾವು ಕೂಡ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ ನಿರಂತರವಾಗಿ ಕೆಲಸ ಮಾಡುತ್ತೆ. ಒಂದು ಕ್ಷೇತ್ರದಲ್ಲಷ್ಟೇ ವಿಶ್ವಜ್ಞಾನಿ ಕೆಲಸವನ್ನು ಮಾಡಲ್ಲ, ಸಮಾಜಮುಖ್ಯ ಕೆಲಸಗಳು ಎಷ್ಟು ಕ್ಷೇತ್ರ ಇದೆಯೋ ಅಷ್ಟು ಕ್ಷೇತ್ರದಲ್ಲೂ ಮಾಡುತ್ತೆ. ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲೂ ಕೂಡ ಒಂದು ಸಸಿಗಳನ್ನ ನೆಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ, ಮತ್ತು ಒಂದು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಹಾಗೆ ಮತ್ತು ಒಂದಷ್ಟು ಹೋರಾಟದ ಆದಿಗಳನ್ನೂ ಕೂಡ ನಾವು ಮೆಟ್ಟಿದ್ದೀವಿ. ಇವಾಗ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿರ್ಬೋದು, 108 ಸಿಬ್ಬಂದಿಗಳಿರ್ಬೋದು, ಹಾಗೆ KSRC ನೌಕರಿರ್ಬೋದು, ಅಂಗನವಾಡಿ ನೌಕರಿರ್ಬೋದು, ಮತ್ತು ಯಾವುದೇ ನೊಂದ ನೌಕರರಲ್ಲಿ ಆ ನೌಕರರ ಪರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ವಿಶ್ವಜ್ಞಾನಿ ಸಂಸ್ಥೆ ನಿರಂತರವಾಗಿ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ನೊಂದವರ ಪರವಾಗಿ ಇರತಕ್ಕಂಥ ಈ ಒಂದು ವಿಶ್ವಜ್ಞಾನಿ ಸಂಸ್ಥೆಯನ್ನು ಎಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೀನಿ. ನಿಮ್ಮ ಅಂಗಡಿ ವಿಳಾಸ ಹೇಳಿ. ವಿಶ್ವಜ್ಞಾನಿ ಮಳಿಗೆಯ ವಿಳಾಸ ಮಂಡ್ಯ ನಗರದಲ್ಲಿ ಕರ್ನಾಟಕ ಬಾರ್ ಸರ್ಕಲ್ನಲ್ಲಿ ನಮ್ಮ ಒಂದು ವಿಶ್ವಜ್ಞಾನಿ ಮಳಿಗೆ ಬರುತ್ತೆ. ಹಾಗಾಗಿ ಮಂಡ್ಯ ಬಸ್ ನಿಲ್ದಾಣದಿಂದ ಕೆಲವೇ ಅಂತರದಲ್ಲಿ ನಮ್ಮ ಮಳಿಗೆ ಬರುತ್ತೆ. ದಯಮಾಡಿ ನಿಮಗೆ ಯಾರ್ಯಾರಿಗೆ ನಿಮ್ಮ ಮನೆಗಳಿಗೆ ಬೇಕಾದಂಥ ಸಾಮಗ್ರಿಗಳು ಬೇಕೋ ನೀವು ನಮ್ಮ ವಿಳಾಸಕ್ಕಾದರೂ ಬರ್ಬೋದು, ಅಥವಾ ನಮ್ಮ ಒಂದು ದೂರವಾಣಿ ಮೂಲಕ ನೀವು ವಾಟ್ಸಪ್ ಮೂಲಕ ಆ ಒಂದು ಮೆಸೇಜನ್ನು ಮಾಡಿದ್ರೆ ನಿಮ್ಮ ಮನೆಗಳಿಗೆ ನಮ್ಮ ಸಾಮಗ್ರಿಗಳನ್ನ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ನಿರಂತರವಾಗಿ ವಿಶ್ವಜ್ಞಾನಿ ಒಂದು ಸಂಸ್ಥೆ ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿದೆ. ವಿಶ್ವಜ್ಞಾನಿ ಮಳಿಗೆಯ ದೂರವಾಣಿ ಸಂಖ್ಯೆ 9164 67 6650. ಹಾಗೆ ಮತ್ತೆ ಒಂದು ಬಾರಿ 9164 67 6650. ಈ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡೋದ್ರ ಮುಖಾಂತರ ಅಥವಾ ಸಂದೇಶ ಕಳಿಸೋದ್ರ ಮುಖಾಂತರ ನಿರಂತರವಾಗಿ ನಿಮ್ಮ ಮನೆಗೆ ಬೇಕಾದಂಥ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನ ಖರೀದಿಸುವ ಅವಕಾಶ ನಿಮಗಿದೆ. ಹಾಗೆಯೇ ಒಂದಷ್ಟು ಉಡುಗೊರೆಗಳನ್ನು ಕೂಡ ನಮ್ಮ ಒಂದು ಮಳಿಗೆಯಿಂದ ಮಾಡ್ತಾ ಇದ್ದೀವಿ. ಒಂದು ತಿಂಗಳಲ್ಲಿ 3,000 ಹೆಚ್ಚು ಹಣವನ್ನು ಹಣದ ಮೌಲ್ಯಕ್ಕೆ ಒಂದು ಸಾಮಗ್ರಿಗಳನ್ನ ಖರೀದಿ ಮಾಡಿದ್ರೆ 3 ಅದೃಷ್ಟ ಗ್ರಾಹಕರನ್ನು ಕೂಡ ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊದಲ ಅದೃಷ್ಟ ಗ್ರಾಹಕರಿಗೆ 3,000 ಮೌಲ್ಯದ ಸಾಮಗ್ರಿಗಳನ್ನ ಉಚಿತವಾಗಿ ಕೊಡ್ತೀವಿ. ಜೊತೆಗೆ ಎರಡನೇ ಅದೃಷ್ಟ ಗ್ರಾಹಕರಿಗೆ 2,000 ಮೌಲ್ಯದ ಸಾಮಗ್ರಿಗಳನ್ನು ಉಚಿತವಾಗಿ ಕೊಡೋದು, ಮತ್ತು 3ನೇ ಗ್ರಾಹಕರಿಗೆ 1,000 ಮೌಲ್ಯದ ಉಚಿತ ಸಾಮಗ್ರಿಗಳನ್ನ ವಿತರಣೆ ಮಾಡುವಂಥ ಕೆಲಸವನ್ನು ಪ್ರತಿ ತಿಂಗಳು ಕೂಡ ಮಾಡ್ತಾ ಇದ್ದೀವಿ. 10ನೇ ತಾರೀಕಿನವರೆಗೆ ಯಾರ್ಯಾರು ಸಾಮಗ್ರಿಗಳನ್ನ ಖರೀದಿ ಮಾಡ್ತಾರೋ ಆ ಎಲ್ಲ ಒಂದು ಗ್ರಾಹಕರ ಹೆಸರುಗಳನ್ನ ಒಂದು ಕಡೆ ಲಕ್ಕಿ ಡ್ರಾ ಮಾಡೋದ್ರ ಮುಖಾಂತರ ಅದೃಷ್ಟ ಸಾಲಿಗಳನ್ನು ಆಯ್ಕೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಮತ್ತು ಉತ್ತಮ ಗುಣಮಟ್ಟದ ಸಾಮಗ್ರಿಗಾಗಿ ದಯಮಾಡಿ ವಿಶ್ವಜ್ಞಾನಿ ಮಳಿಗೆ ತಾವೆಲ್ಲರೂ ಬರಬೇಕು ಅಂತಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸ್ವದೇಶಿ ಸಂಸ್ಥೆಯಾದಂಥ ಈ ಒಂದು ಸಂಸ್ಥೆಯನ್ನು ಒಂದು ಬಡತನ ನಿರ್ಮೂಲನೆ, ಉದ್ಯೋಗ ನಿರ್ಮೂಲನೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸರ್, ಅತ್ಯಂತ ಕಡಿಮೆ ಅವಧಿನಲ್ಲಿ ಒಂದು ಯಶಸ್ಸು ಇದೆ. ಹಲವಾರು ತೊಡರು ಎಡರು ತೊಡರ ನಡುವೆ ಕೂಡ ಒಂದು ಸಂಸ್ಥೆಯನ್ನು ಕಡಿಮೆ ಅವಧಿನಲ್ಲಿ ತುಂಬ ಎತ್ತರವಾಗಿ ಬೆಳೆಸಿದ್ದೀರಿ. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಜೊತೆಗೆ ನಿಮ್ಮ ಇತರೆ ಕನಸುಗಳು ಕೂಡ ಸಾಕಾರ ಆಗಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಇದ್ದು ಇಲ್ಲಿಗೆ ಬಂದು ತಮ್ಮ ಎಲ್ಲ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಹಾಗೆಯೇ ಈ ಒಂದು ವಿಶ್ವಜ್ಞಾನಿ ಮಳಿಗೆಯ ವಿಚಾರವನ್ನು ತಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದಂಥ ವಾಹಿನಿಯವರಿಗೆ, ವಾಹಿನಿ ಮುಖ್ಯಸ್ಥರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ವಾಹಿನಿಯನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ವೀಕ್ಷಕರು ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, KSRDC ನೌಕರರಾಗಿ ನೌಕರರ ಹಲವಾರು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ತಾಳಸಾಸನ ಮೋಹನ್ ಅವರು ಕಡಿಮೆ ಅವಧಿನಲ್ಲಿ ಒಂದು ಯಶಸ್ವಿಯಾದ ಉದ್ಯಮವನ್ನು ಕಟ್ಟಿದ್ದಾರೆ. ಒಬ್ಬರೇ ನಿಂತು ಉದ್ಯಮ ಕಟ್ಟೋದು ಸುಲಭ, ಆದರೆ ಒಂದು ಸಂಘವನ್ನು ಕಟ್ಟಿ ಸಂಘದ ನೇತೃತ್ವದಲ್ಲಿ ಒಂದು ಸಂಸ್ಥೆ ಒಂದು ಉದ್ಯಮವನ್ನು ಆರಂಭಿಸೋದು ಕಷ್ಟಕರ. ಅದರಲ್ಲೂ ಕೂಡ ಯಶಸ್ವಿಯಾಗಿರ್ತಕ್ಕಂಥ ಮೋಹನ್ ಅವರಿಗೆ ಧನ್ಯವಾದಗಳು. ಮುಂದಿನ ವಾರ ಮತ್ತೊಬ್ಬ ವಿಶೇಷ ವ್ಯಕ್ತಿಯನ್ನು, ಹೆಮ್ಮೆಯ ಸಾಧಕರನ್ನು ನಿಮಗೆ ಪರಿಚಯಿಸ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಲ್ಪನೆ TV. ಧನ್ಯವಾದಗಳು. ನಮ್ಮ ಮಂಡ್ಯ ನಮ್ಮ ಹೆಮ್ಮೆಯ ಉದ್ಯಮಿ.
ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.